ಆದರೆ ನಾನು ಅವತ್ತು ತೆಗೆದುಕೊಂಡಂತ ರೈತರ ಸಾಲ ಮನ್ನಾ ಯೋಜನೆಯ ನಿರ್ಧಾರದಲ್ಲಿ ದೇಶದ ಇತಿಹಾಸದಲ್ಲಿ ಯಾರು ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ರೈತನ ಒಂದು ಹದಿನಾಲ್ಕು ನನ್ನ ಆಡಳಿತದಲ್ಲಿ ರೈತರ ಸಾಲ ಮನ್ನಾ ಮಾಡತಕ್ಕಂಥದ್ದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಹದಿನಾಲ್ಕು ತಿಂಗಳಲ್ಲಿ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ ಇವತ್ತು ಇಲ್ಲಿ ನಮ್ಮ ರೈತರು ಯಾರೋ ಕೊಟ್ಟಿದ್ದಾರೆ ಇಲ್ಲಿ ತಿಮ್ಮಣ್ಣ ಅಂತ ಹೇಳಿ ನಾನೀಗ ಚೆಕ್ ಮಾಡಿಸ್ದೆ ಈಗ ನಮ್ಮ ಪಿ ಎ ಕೈನಲ್ಲಿ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಇವರ ಸಾಲ ತೆಗೆದುಕೊಂಡಿರ್ತಕ್ಕಂಥದ್ರಲ್ಲಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ಮೂರು ರೂಪಾಯಿ ಇವತ್ತು ಸಾಲ ಮನ್ನಾ ಆಗಿದೆ ನಿಮ್ಮ ಫೋನ್ನಲ್ಲೇ ನೋಡ್ಕೋಬೋದು ನೀವು ಇಲ್ಲಿ ಇನ್ನೊಂದು ಈ ಸರ್ಕಾರ ಬಂದ ಮೇಲೆ ಈ ಸಾಲ ಮನ್ನಾ ಯೋಜನೆ ಆ ಇದನ್ನೇ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಇವರು ಯಾವೊಂದು ನಾನು ಗೌರ್ಮೆಂಟ್ ನಿಂದ ಪ್ರೋಸೆಸ್ಗೆ ಒಂದು ಕಮಿಟಿ ಮಾಡಿಟ್ಟಿದ್ದೆ ಸಾಲ ಮನ್ನಾ ಯೋಜನೆಗೆ ಆ ಪ್ರೋಸೆಸ್ನೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ರಿ ಈಗ ಇಲ್ಲಿ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಇಲ್ಲಿ ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋರು ಒಂದು ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಒಂದೇ ಆಧಾರ್ ಕಾರ್ಡ್ ನಂಬರು ಒಂದೇ ಆಧಾರ್ ಕಾರ್ಡ್ ನಂಬರು ಇಪ್ಪತ್ತೈದು ಕ್ರಾಪ್ ಲೋನ್ ತಗೊಂಡಿರ್ತಕ್ಕಂಥದ್ದು ಒಂದೇಕ ಆಧಾರ್ ಕಾರ್ಡ್ ತೋರಿಸ್ತಾ ಇದೆ ಇಪ್ಪತ್ತೈದು ಕ್ರಾಪ್ ಲೋನ್ ತಗೊಂಡಿರೋದು ಇದನ್ನು ಸರಿಪಡಿಸ್ಕೊಂಡಿಲ್ಲ ಇದು ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಬೆಳೆಸಿರೋ ನಿಮ್ಮ ಮನೆ ಮಕ್ಕಳು ನಾವು ಯಾವ ರೀತಿ ನಡ್ಕೊಂಡು ಇವತ್ತು ಈ ಸರ್ಕಾರದಲ್ಲಿ ರೈತರ ಸಾಲ ಮನ್ನಾ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ ಮಾಧ್ಯಮದ ಮಿತ್ರರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ವಿಧಾನಸಭಾ ಅಧ್ಯಕ್ಷರು ಈಗಿನ ಸಹಕಾರಿ ಸಚಿವರಿಗೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಯಾವ ಸಾಲ ಮನ್ನಾ ಯೋಜನೆಯಡಿನಲ್ಲಿ ಕೆಲವು ತಪ್ಪುಗಳಾಗಿ ಇವತ್ತು ಸುಮಾರು ಒಂದು ಲಕ್ಷಕ್ಕೂ ಇನ್ನೂ ಹೆಚ್ಚಿನ ರೈತ ಕುಟುಂಬಗಳಿಗೆ ಹಣ ತಲುಪಿಲ್ಲ ಇದರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತೇಳಿ ವಿಧಾನಸಭಾಧ್ಯಕ್ಷರು ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ಅಂತ ಇವತ್ತಿನ ಪತ್ರಿಕೆಲ್ಲಿದೆ ನಾನು ಅಧಿಕಾರ ಬಿಟ್ಟ ದಿನ ಇಲ್ಲಿ ನಮ್ಮ ತಿಮ್ರಾಯ್ ತಿಮ್ರಾಯಪ್ಪನವರು ಯಾರೋ ಮಾತನಾಡ್ತಿದ್ರು ಸಾವಿರದ ಆರುನೂರು ಕೋಟಿ ಹಣ ಆ ಬ್ಯಾಂಕ್ ಸಾಲ ತೀರಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಹಣ ಇಟ್ಬಿಟ್ಟು ಬಂದಿದ್ದೆ ಅದಲ್ದೇನೆ ಬಜೆಟ್ ನಲ್ಲಿ ಇನ್ನೂ ಐದು ಸಾವಿರ ಕೋಟಿ ದುಡ್ಡಿತ್ತು ಅದೆಲ್ಲ ಉತ್ತರ ಕರ್ನಾಟಕದಲ್ಲಿ ನೆರೆ ಅವಳಿ ಅಂತ ಹೇಳಿ ದುಡ್ಡೆಲ್ಲ ಅಲ್ಲಿ ಡೈವರ್ಟ್ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ರಿ ಸಂತೋಷ ಐದು ಲಕ್ಷ ಒಂದು ಮನೆ ಬಿದ್ದೋದ್ರಿಗೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಇವತ್ತಿನವರೆಗೆ ಯಾವುದೇ ಒಬ್ಬನ ರೈತ ಒಂದು ಹಳ್ಳಿಯ ರೈತನ ಮನೆ ಬಿದ್ದೋಗಿರ್ತಕ್ಕಂಥದ್ದಕ್ಕೆ ಮಳೆನಲ್ಲಿ ಯಾವುದೇ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ತಲುಪಲಿಲ್ಲ ನಾನು ಮಾತಾಡ್ತಾ ಇಲ್ಲ ವಿಧಾನಸಭೆಯಲ್ಲಿ ಸಾರ್ವಜನಿಕವಾಗೂ ಮಾತನಾಡ್ತಾ ಇಲ್ಲ ನಾನು ಎಲ್ಲ ಮೌನವಾಗಿ ನಾನು ಗಮನಿಸ್ತಾ ಇದ್ದೇನೆ ಇವತ್ತು ನಾನು ಹದಿನೆಂಟು ತಿಂಗಳು ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಆಗಿ ಒಂದೊಂದು ಕ್ಷೇತ್ರಕ್ಕೆ ನಾನು ಐನೂರು ಕೋಟಿ ಆರುನೂರು ಕೋಟಿ ಹಣ ಏನು ಕೊಟ್ಟಿದ್ದೆ ಅದೆಲ್ಲ ತಡೆ ಮಾಡಿದ್ರು ಇವತ್ತು ಇಲ್ಲೆಲ್ಲೋ ಅದನ್ನು ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ ಒಂದು ಲಕ್ಷ ಎರಡು ಲಕ್ಷ ಅಂತ ಇಲ್ಲಿ ಭಾಷಣ ಮಾಡಿದರಲ್ಲ ಯಾತಕ್ಕೆ ಇವರು ಅಧಿಕಾರಕ್ಕೆ ಬಂದು ಒಂದು ವರ್ಷದಿಂದ ಯಾತಿ ಕೊಡ್ಲಿಲ್ಲ ಈಗ ಯಾತಿಗೆ ಬಂದ್ಬಿಟ್ಟು ಇಲ್ಲಿ ಒಂದು ಒಂದು ಕೋಟಿನ ಒಂದೂವರೆ ಕೋಟಿನ ದೇವಸ್ಥಾನ ಕಟ್ಟಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇವ್ರನ್ನ ಯಾರು ಹಿಡ್ಕೊಂಡಿದ್ದರು ಕೊಡಬೇಡಿ ಅಂತ ಹೇಳಿ ಸತ್ಯನಾರಾಯಣ ಎಲ್ಲರು ಬಡ ಕೊಡಬೇಡಿ ಅಂತ ಕೇಳಿದ್ರ ಇವತ್ತು ಸತ್ಯನಾರಾಯಣ ಅವರ ಕಾಲದಲ್ಲಿ ಅವ್ರ ಅವ್ರ ಎಮ್ ಎಲ್ ಎ ಇದ್ದಾಗ ಈ ಕ್ಷೇತ್ರಕ್ಕೆ ಸುಮಾರು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳ ಯೋಜನೆಗಳಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದು ಬಜೆಟ್ ಅಲ್ಲಿ ಹಣವೂ ಇಟ್ಟಿದ್ದು ಇದೆಲ್ಲ ನಿಲ್ಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಸರ್ಕಾರಕ್ಕೆ ಬರೋ ಆದಾಯದಲ್ಲಿ ಎಲ್ಲೂ ಕೊಡತೇ ಆಗಿಲ್ಲ ಹತ್ತೊಂಬತ್ತು ಇಪ್ಪತ್ತಕ್ಕೂ ಕೊರತೆ ಆಗಿಲ್ಲ ಈ ಕೊರೋನಾ ಬಂದ ಮೇಲೆ ಈ ವರ್ಷ ಏನಿದೆ ಇಪ್ಪತ್ತು ಇಪ್ಪತ್ತೊಂದು ಇಲ್ಲಿ ನಿಮಗೆ ಸಮಸ್ಯೆ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ದುಡ್ಡು ಎಲ್ಲಿ ಹೋಯ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ತೀರ್ಮಾನಕ್ಕೆ ಬನ್ನಿ ಈ ಮಾಧ್ಯಮದ ಮಿತ್ರರಿಗೂ ಹೇಳಲಿಕ್ಕೆ ಬಯಸ್ತೀನಿ ನನಗೆ ಈ ಬಾರಿ ಮುಖ್ಯಮಂತ್ರಿ ಆಗಿ ನಾನು ಮಾಡಿದಂಥ ಒಳ್ಳೆ ಕೆಲಸಗಳನ್ನು ನೀವು ಯಾರೂ ಇವತ್ತು ಬರೀಲಿಲ್ಲ ನನಗೇನು ನಷ್ಟ ಇಲ್ಲ ನನಗೇನು ಅಷ್ಟಿಲ್ಲ ನಾನು ಇಲ್ಲಿ ನಿಮಗೆ ನಾನು ದೋಷ ಕೊಡೋದಿಲ್ಲ ನೀವು ಕಳಿಸ್ತೀರಿ ವರದಿನ ಆದರೆ ಆದ್ರೆ ಅಲ್ಲಿ ಬೆಂಗಳೂರು ಹೆಡ್ ಆಫೀಸಲ್ಲಿ ಇದೆಯಲ್ಲ ಯಾರು ಬರೆಯಲ್ಲ ನಾನು ರೈತರು ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದು ಒಂದು ಪತ್ರಿಕೆಯವರು ಒಂದು ಟಿ ವಿ ಚಾನೆಲ್ಗಳಲ್ಲಿ ನನ್ನ ಬಗ್ಗೆ ಒಂದು ಒಳ್ಳೆ ಮಾತಾಡಲಿಲ್ಲ ಬರೀ ಸಾಲ ಮನ್ನಾ ಅಷ್ಟೇ ಅಲ್ಲ ಯಾವ ರೈತರು ತೆಂಗು ಬೆಳೆದಿದ್ರು ಇಲ್ಲಿ ಆಗಿನ ಸಂಸತ್ ಸದಸ್ಯರು ಮುದ್ದನಮೇಗೌಡರು ನಾಯಕತ್ವದಲ್ಲಿ ದೇವೇಗೌಡರು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ದು ಇನ್ನೂ ನಂಗೆ ಜ್ಞಾಪಕದಲ್ಲಿ ಬಹಳ ಜನ ಹೋದ್ರಿ ತೆಂಗಿನ ಬೆಳೆ ನಾಶ ಆಗಿದೆ ಚಿಕ್ಕನಾಯ್ಕನಲ್ಲಿ ಒಂದ್ಸಲ ಸುರೇಶ್ ಅಣ್ಣ ಅದೆಲ್ಲ ಕರ್ಕೊಂಡು ಹೋಗಿದ್ದ ಒಂದು ಇಲ್ಲೆಲ್ಲ ನಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಯಾರು ಅವರೆಲ್ಲ ನಮ್ಮ ಉಪ್ಪಾರ ಸಮಾಜದವರು ನಮ್ಮ ಕಲ್ಲೇಶು ಅಲ್ಲೆಲ್ಲ ಒಂದು ಮದುವೆ ಸಾಮೂಹಿಕವಾಗಿ ಮದುವೆ ಮಾಡಿದ್ದ ಸುರೇಶ್ ಅಣ್ಣ ಕರ್ಕೊಂಡು ಹೋಗಿದ್ರು ಸುರೇಶ್ ಬಾಬು ಅವರು ಅಲ್ಲಿ ನೋಡಿದ್ರೆ ಎಲ್ಲ ಹೊಲದಲ್ಲಿ ತೆಂಗಿನ ಗಿಡಗಳು ನುಸಿ ಬಂದು ಭಸ್ಮ ಆಗಿದೆ ನರೇಂದ್ರ ಮೋದಿ ಹತ್ತಿರಕ್ಕೆ ಹೋದ್ರೂ ಒಂದು ರೂಪಾಯಿ ಕೊಡಲಿಲ್ಲ ದೇವೇಗೌಡರು ನಾಯಕತ್ವದಲ್ಲೇ ಹೋಗಿದ್ರು ನಾನು ಬರೀ ರೈತರು ಸಾಲ ಮನ್ನಾ ಮಾಡಿದ್ದಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ಕೊಟ್ಟಿದ್ದಲ್ಲ ಯಾವ ತೆಂಗು ಬೆಳೆ ಬೆಳೆದಿರ್ತಕ್ಕಂಥ ರೈತನ ಭೂಮಿನಲ್ಲಿ ತೆಂಗಿನ ಮರಗಳ ನಾಶ ಆಗಿದೆ ಒಂದೊಂದು ತೆಂಗಿನ ಗಿಡಕ್ಕೆ ನಾನ್ನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಸುಮಾರು ನೂರ ಎಂಬತ್ತು ಕೋಟಿ ಹಣ ಕೊಟ್ಟೆ ಇಲ್ಲಿ ಕೂತಿದ್ದಾರೆ ಇಲ್ಲಿ ರೇವಣ್ಣ ಅವರು ಹಾಸನದಲ್ಲಿ ಐವತ್ ನಾಲ್ಕು ಕೋಟಿ ದುಡ್ಡು ತಗೊಂಡವ್ರೆ ನೂರ ಎಂಬತ್ತು ಕೋಟಿಲಿ ನಾನ್ ಎಷ್ಟು ಎಷ್ಟಿದೆ ಅಂತ ಪರೀಕ್ಷೆ ಮಾಡಿದ್ರೆ ತುಮಕೂರಿನ ಅಧಿಕಾರಿಗಳು ಕೇವಲ ಹದಿನೇಳು ಕೋಟಿ ಕ್ಲೈಮ್ ಮಾಡಿದ್ದಾರೆ ನಾನು ಕೆಲವರಿಗೆ ಹೇಳಿದೆ ನಮ್ಮ ನಾಯಕರುಗಳಿಗೆ ಅವನ್ ಯಾವ ನಿಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂತ ಅಧಿಕಾರಿಗಳು ಅವ್ರಿಗೆ ಹೇಳಿ ಮಾ ಬೇನೆಯವ್ರಿಗೆ ಏನಾದರೂ ಹೊಟ್ಟೆಗೆ ಅನ್ನ ತಿಂತಾರ ಇವತ್ತು ತುಮಕೂರು ಜಿಲ್ಲೆನಲ್ಲಿ ಹಾಸನ ಜಿಲ್ಲೆಗಿಂತ ಹೆಚ್ಚಿನ ತೆಂಗು ಬೆಳೆಗಾರರಿದ್ದಾರೆ ಚಿಕ್ಕನಾಯಕನಹಳ್ಳಿ ಶಿರಾ ನಿಮ್ಮ ತುರುವೇಕೆರೆ ತಿಪ್ಟೂರು ಇಲ್ಲಿ ಇನ್ನೂ ಹೆಚ್ಚಿನ ಒಂದು ಅನುದಾನವನ್ನು ನೀವು ಪಡಿಪದಾಗ ಪಡಿಬೇಕಾದರೂ ರೈತರಿಗೆ ದುಡ್ಡು ಸಿಕ್ಕಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಅಂತೇಳಿ ನಾನು ಕೃಷ್ಣಪ್ಪಣ್ಣವ್ರಿಗೂ ಫೋನ್ ಮಾಡಿ ಮಾತನಾಡಿದ್ದೀನಿ ಹದಿನೇಳು ಕೋಟಿ ಮಾತ್ರ ಇಲ್ಲಿಗೆ ಬಂದಿದೆ ಒಂದು ಒಂದು ಹೊಲದಲ್ಲಿ ನೀವು ಒಂದು ಎಕರೆಗೆ ಇವತ್ತು ನೀವು ಕನಿಷ್ಠ ಹದಿನೆಂಟು ಸಾವಿರ ರೂಪಾಯಿ ನಿಮಗೆ ಒಂದು ಎಕರೆಗೆ ಸಿಗೋದು ಇಲ್ಲಿ ಯಾರೋ ಭಾಷಣ ಮಾಡ್ಬೇಕಾದ್ರೆ ಯಾರು ಹೇಳಿದ್ರಲ್ಲ ನರೇಂದ್ರ ಮೋದಿ ಎರಡು ಸಾವಿರ ರೂಪಾಯಿ ಹಾಕೋದಕ್ಕೆ ಡಿ ಬಿ ಟಿ ಸ್ಕೀಮ್ ಅಲ್ಲಿ ಅಯ್ಯೋ ನರೇಂದ್ರ ಮೋದಿ ಅವ್ರು ಎರಡು ಸಾವಿರ ಕೊಟ್ಟರು ಅಂತೀರಿ ಲಕ್ಷ ಗಟ್ಟಲೆ ಕೊಟ್ಟಿದ್ದು ಮರ್ತೇ ಬಿಟ್ರಿ ಲಕ್ಷ ಗಟ್ಟಲೆ ಅದು ಅಷ್ಟೇ ಅಲ್ಲ ನಮ್ಮ ರೈತರು ಬೆಳೆದಂತ ಬೆಳೆ ನೀವು ಮಾರಾಟ ಮಾಡ್ಲಿಕ್ಕೆ ಹೋದಾಗ ಮಾರುಕಟ್ಟೆನಲ್ಲಿ ಬೆಲೆ ಕಡಿಮೆ ಇದ್ದರೆ ಅದನ್ನ ನೀವು ತಗೊಂಡೋಗಿ ಒಂದು ಉಗ್ರಾಣದಲ್ಲಿಟ್ಟು ಅಲ್ಲಿ ನೀವು ಬೆಲೆ ಏರೋವರೆಗೆ ಅದನ್ನ ಇಟ್ಕೊಳ್ತಕ್ಕಂಥದ್ದಕ್ಕೆ ಉಗ್ರಾಣದ ಬಾಡಿಗೆ ದುಡ್ಡು ನೀವು ಟ್ರಾನ್ಸ್ಪೋರ್ಟೇಶನ್ ತಗೊಂಡೋಗ್ತಕ್ಕಂಥದಕ್ಕೆ ಅದಕ್ಕೆ ದುಡ್ಡು ಸಾಗಾಣಿಕೆ ವೆಚ್ಚ ಮತ್ತೆ ನಿಮ್ಗೆ ಏನಾದ್ರು ಅಡ್ವಾನ್ಸ್ ದುಡ್ಡು ಬೇಕಾದ್ರೆ ಸರ್ಕಾರದಿಂದಲೇ ಇವತ್ತು ಆ ಬೆಳೆದಂತ ಬೆಳೆ ಮಾರಾಟ ಮಾಡೋವರಿಗೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಸಾಲ ಸರ್ಕಾರದಿಂದಲೇ ಬಡ್ಡಿ ರಹಿತವಾಗಿ ಕೊಡ್ತಕ್ಕಂಥದ್ದಕ್ಕೆ ಇನ್ನೂರು ಕೋಟಿ ದುಡ್ಡು ಇಟ್ಟಿದ್ದೆ ರೈತರು ಸಾಲ ಮನ್ನಾದಿಂದ ನೀವು ನೆಮ್ಮದಿಂದ ಬದುಕ್ತೀರಿ ಅಂತ ನಾನು ಹೇಳೋದಿಲ್ಲ ಮತ್ತೆ ಇನ್ನೊಂದು ವರ್ಷ ಸಾಲ ಮಾಡಲೇಬೇಕು ಮಳೆ ಆಗಲಿ ಮಳೆ ಆಗದೆ ಇರಲಿ ಮುಂಗಾರು ಶುರುವಾಯಿತು ಅಂದರೆ ಅಂದ್ರೆ ಹೊಲಕ್ಕೋಗಿ ಕೆಲಸ ಮಾಡ್ತೀರಿ ಲಾಭ ಬರುತ್ತೋ ನಷ್ಟ ಬರುತ್ತೋ ಯೋಚನೆ ಮಾಡಲ್ಲ ಇದರ ಹಿನ್ನೆಲೆಯಲ್ಲಿ ನಾನು ಇಸ್ರೇಲ್ ಪದ್ಧತಿನಲ್ಲಿ ಇವತ್ತು ಪ್ರತಿಯೊಂದು ರೈತನ ಹೊಲಕ್ಕೆ ನೀರನ್ನು ಹರಿಸ್ತಕ್ಕಂಥದ್ದಕ್ಕೆ ಕೆಲವು ತೀರ್ಮಾನಗಳು ಮಾಡಿದೆ ಆ ದುಡ್ಡುಗಳೆಲ್ಲ ಎಲ್ಲೆಲ್ಲ ಹೋಗಿದೆಯೋ ಗೊತ್ತಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ